ನಮಸ್ಕಾರ, ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಪತ್ರಕರ್ತರು ಹಾಗೂ ಸರ್ಕಾರಿ ನೌಕರರಿಗಾಗಿ ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ಸಂವಿಧಾನ ಕಪ್ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿತ್ತು. ಕ್ರೀಡಾಕೂಟವನ್ನು ಉದ್ಘಾಟಿಸಿ ಮಾತನಾಡಿದ ತಹಸೀಲ್ದಾರ್ ಸಿದ್ದೇಶ್, ಜನಸಾಮಾನ್ಯರಲ್ಲಿ ಸಂವಿಧಾನದ ಆಶಯಗಳ ಬಗ್ಗೆ ಅರಿವು ಮೂಡಿಸುವ ಸಲುವಾಗಿ ಜನವರಿ 26ರಿಂದ ಜಿಲ್ಲಾದ್ಯಂತ ಹಮ್ಮಿಕೊಂಡಿರುವ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಡಿ ಶಾಲಾ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು ಹಾಗೂ ಮಾಧ್ಯಮ ಪ್ರತಿನಿಧಿಗಳಿಗಾಗಿ ಹಮ್ಮಿಕೊಂಡಿರುವ ಹಲವಾರು ವಿಶೇಷ ಕಾರ್ಯಕ್ರಮಗಳ ಪೈಕಿ ಈ ಕ್ರೀಡಾಕೂಟವು ಒಳಗೊಂಡಿದೆ. ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತದೆ. ಈಗಾಗಲೇ ತಾಲೂಕು ಮಟ್ಟದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಆಶು ಭಾಷಣ, ಚರ್ಚಾ ಸ್ಪರ್ಧೆ, ಪತ್ರ ಚಳುವಳಿ ಸೇರಿದಂತೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿ ವಿಜೇತರಿಗೆ ಬಹುಮಾನವನ್ನು ಕೂಡ ನೀಡಲಾಗಿದೆ. ಜಿಲ್ಲಾ ಮಟ್ಟದ ವಿಜೇತರನ್ನು ಫೆಬ್ರವರಿ 24ರಂದು ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನಿಸಿ ಗೌರವಿಸಲಿದ್ದಾರೆ ಅಂತ ತಿಳಿಸಿದರು. ಸಂವಿಧಾನ ಕಪ್ ಅಂತೇಳಿ ನಮ್ಮ ಇಡೀ ಜಿಲ್ಲೆಯಲ್ಲಿ ಕಬಡ್ಡಿ, ಖೋಖೋ, ವಾಲಿಬಾಲ್, ಥ್ರೋಬಾಲ್ 4 ಆಟಗಳನ್ನು ಶಾಲಾ ಹಂತದಲ್ಲಿ, ನೌಕರರ ಹಂತದಲ್ಲಿ ಮತ್ತು ಎಲ್ಲ ಮಾಧ್ಯಮಗಳ ಮಿತ್ರರ ಹಂತದಲ್ಲಿ ಅಂತೇಳಿ 3 ಭಾಗಗಳಲ್ಲಿ ನಾವು ಮಾಡಿದ್ದೀವಿ. ಎಲ್ಲ 3 ಭಾಗಗಳು ಎಲ್ಲ ತಾಲೂಕು ಮಟ್ಟದ ಆಟಗಳನ್ನು ಆಲ್ರೆಡಿ ನಡೆಸಿಕೊಟ್ಟಿರ್ತಕ್ಕಂಥದ್ದು. ತದನಂತರ ಜಿಲ್ಲಾ ಮಟ್ಟದಲ್ಲಿ ಈ ದಿನ ಸಮೂಹ ಮಾಧ್ಯಮದ ಎಲ್ಲ ಮಿತ್ರರಿಗೂ ಸಹ ಆಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ನಮ್ಮ ಸಂವಿಧಾನ 4 ಅಂಗಗಳ ಬಗ್ಗೆ ಹೇಳುತ್ತೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತೇಳಿ ಇನ್ನೊಂದು ಅಂಗ ಅಂದರೆ ಅದು ಪತ್ರಿಕಾರಂಗ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಜಿಲ್ಲಾ ಮತ್ತು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಾರ್ತಾ ಇಲಾಖೆಯ ಆರೂಪಕಲ, ಕ್ರೀಡಾಕೂಟದ ಕೋಚ್ ಇಸ್ಮಾಯಿಲ್, ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ, ತಿಪಟೂರು ತಾಲೂಕು ಶಿಕ್ಷಣ ಇಲಾಖೆ ಶಶಿಕಲಾ ಸೇರಿದಂತೆ ರಾಜಕೀಯ ಮುಖಂಡರು, ಪತ್ರಕರ್ತರು, ಕ್ರೀಡಾಪಟುಗಳು ಹಾಗೂ ಇತರರು ಭಾಗವಹಿಸಿದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲಾ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಒಬಿಸಿ ಘಟಕದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜ್ರವರ 397ನೇ ಜಯಂತ್ಯುತ್ಸವವನ್ನು ಜಿಲ್ಲಾ ಕಚೇರಿಯಲ್ಲಿ ಆಚರಿಸಲಾಯಿತು. ಇದೇ ವೇಳೆ ಮರಾಠ ಸಮಾಜದ ಮುಖಂಡರು ಹಾಗೂ ಒಬಿಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರರಾವ್ ಮಾತನಾಡಿ, ಇಂದು ದೇಶ ಕಂಡ ಅಪ್ರತಿಮ ಆಡಳಿತಗಾರ, ಯುಗ ಪುರುಷ, ರಾಷ್ಟ್ರ ಪುರುಷ, ಪ್ರತ್ಯಕ್ಷ ಶಿವನ ಅವತಾರ, ಹಿಂದವಿ ಸ್ವರಾಜ್ಯದ ಸ್ಥಾಪಕ ಶಿವಾಜಿ ಮಹಾರಾಜರ 397ನೇ ಜಯಂತಿ. ತಮಗೆಲ್ಲರಿಗೂ ಹಾಗೂ ನಾಡಿನ ಸಮಸ್ತ ಜನತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯುತ್ಸವದ ಹಾರ್ದಿಕ ಶುಭಾಶಯಗಳು ಅಂತ ತಿಳಿಸಿದರು. ಆತ್ಮೀಯ ಸ್ನೇಹಿತರೆ, ಈ ದಿನ ನಾವೆಲ್ಲ ಶಿವಾಜಿ ಮಹಾರಾಜರವರ 397ನೇ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ಉಪಸ್ಥಿತರಾಗಿರೋಕ್ಕೆ ತಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸುತ್ತಾ ನಮ್ಮ ಅಖಿಲ ಭಾರತ ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರಾದ ನಿಧಿ ಕುಮಾರ್ ಅವರು ಹಾಗೂ ಉಪಾಧ್ಯಕ್ಷರಾದ ಇಂದ್ರ ಕುಮಾರ್ ಅವರು ಹಾಗೂ ನಮ್ಮ ನಾಗಣ್ಣ ಅವರು, ನಮ್ಮ ನಾರಾಯಣ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ತುಂಬ ಹೃದಯದ ನನ್ನ ಅಭಿನಂದನೆಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ. ಇನ್ನು ಈ ಸಂದರ್ಭದಲ್ಲಿ ತುಮಕೂರು ಜಿಲ್ಲಾ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಎನ್ಕೆ ನಿಧಿ ಕುಮಾರ್, ಹಿಂದುಳಿದ ವರ್ಗದ ಜಿಲ್ಲಾಧ್ಯಕ್ಷರಾದ ಎಸ್ ರಾಮಚಂದ್ರ ರಾವ್, ಹಿರಿಯ ಮುಖಂಡರು ಹಾಗೂ ಸಮಾಜ ಸೇವಕರಾದ ಕೊಪ್ಪಲ್ ನಾಗರಾಜು, ಜಿಲ್ಲಾ ಉಪಾಧ್ಯಕ್ಷರಾದ ಇಂದ್ರ ಕುಮಾರ್, ಡಿಕೆ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿಯಾದ ನಾಗರಾಜು ದಿಬ್ಬೂರು, ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದ ಎಸ್ ನಾರಾಯಣ್, ಪದಾಧಿಕಾರಿಗಳಾದ ಶಿವರಾಜ್ ಕುಚ್ಚಂಗಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರು ಜಿಲ್ಲೆ ತಿಪಟೂರು ನಗರಕ್ಕೆ ಆಗಮಿಸಿದ ಭಾರತದ ಸಂವಿಧಾನ ಜಾಗೃತಿ ಜಾಥಾ ಮೆರವಣಿಗೆಯನ್ನು ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ ದೇವಾಲಯದ ಆವರಣದಲ್ಲಿ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಯಿತು. ತಿಪಟೂರು ಗ್ರಾಮ ದೇವತೆ ಶ್ರೀ ಕೆಂಪಮ್ಮದೇವಿ ದೇವಾಲಯದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಹೊರಟ ಮೆರವಣಿಗೆ ಕೋಡಿ ಸರ್ಕಲ್, ದೊಡ್ಡಪೇಟೆ, ಬಿಎಚ್ ರಸ್ತೆ ಮೂಲಕ ಸಾಗಿ ನಗರಸಭಾ ಆವರಣಕ್ಕೆ ಕರೆತರಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಖ್ಯಾತ ವೈದ್ಯರಾದ ಡಾಕ್ಟರ್ ಶ್ರೀಧರ್ ಮಾತನಾಡಿ,
ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಕಳೆದರೂ ನಮ್ಮ ಸಂವಿಧಾನವನ್ನ ಅಧ್ಯಯನ ಮಾಡಲು ವಿಫಲವಾಗಿದ್ದೇವೆ. ನಮ್ಮ ಸರ್ಕಾರಗಳು ಸಂವಿಧಾನದ ಜಾಗೃತಿಗೆ ಈಗ ಮುಂದಾಗಿರುವುದು ಸಂತೋಷದ ವಿಚಾರವಾಗಿದೆ. ದೇಶದ ಪ್ರತಿಯೊಬ್ಬ ಪ್ರಜೆಯು ಸಂವಿಧಾನದ ಅರಿವು ರೂಢಿಸಿಕೊಳ್ಳಬೇಕಾಗಿದೆ ಅಂತ ತಿಳಿಸಿದರು. ವ್ಯಕ್ತಿಯನ್ನ ಅವತ್ತಿನ ರಾಜಕಾರಣಿಗಳು ಏನು ಸ್ವತಂತ್ರ ಬಂದ ನಂತರ ಈ ದೇಶದ ವಿಶೇಷ ಏನು ಅಂದ್ರೆ ಒಂದೊಂದು ದಿಕ್ಕಿ ಒಂದೊಂದು ತರದ ಜನ ಇದ್ದಾರೆ. ಕೆಳಗಡೆ ಬಂದ್ರೆ ದ್ರವಿಡಿಯನ್ಸ್ ಅಂದ್ರೆ ನೀಗ್ರೋಯಿಡ್ಸ್ ಅಂತ ಹೇಳ್ತೀವಿ ಈ ರೇಸಸ್ ಅಲ್ಲಿ. ನಾರ್ತ್ ಈಸ್ಟ್ ಹೋದ್ರೆ ಎಲ್ಲ ಮಂಗಲೈಟ್ಸ್. ರಾಮನಗರ ಜಿಲ್ಲೆಯ ಕುಳಗೊಂಡನಹಳ್ಳಿ ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ವಾಹನಕ್ಕೆ ಹೂಗುಚ್ಚ ಚಿಮ್ಮುವ ಮೂಲಕ ಅದ್ದೂರಿ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಯಿತು. ಕನಕಪುರ ತಾಲೂಕು ಕೊಳಗೊಂಡನಹಳ್ಳಿ ಗ್ರಾಮ ಪಂಚಾಯತಿಯು ಕರ್ನಾಟಕದ ಗಡಿಭಾಗವಾಗಿದ್ದು ಗ್ರಾಮಕ್ಕೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ವಾಹನಕ್ಕೆ ಹೂಗುಚ್ಚ ಚಿಮ್ಮುವುದರ ಮೂಲಕ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ಊರಿನ ಪ್ರಮುಖ ಬೀದಿಗಳಲ್ಲಿ ಸಂವಿಧಾನದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಿ ಮೆರವಣಿಗೆಯನ್ನ ಮಾಡಲಾಯಿತು. ಶಾಲಾ ಮಕ್ಕಳು, ಶಿಕ್ಷಕ ಸಿಬ್ಬಂದಿ ವರ್ಗ, ಆರೋಗ್ಯ ಸಿಬ್ಬಂದಿ ವರ್ಗ ಹಾಗೂ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗ ಹಾಗೂ ಊರಿನ ಗ್ರಾಮಸ್ಥರು ಭಾಗಿಯಾಗಿ ಸಂವಿಧಾನ ಜಾಥಾ ಯಶಸ್ವಿಯಾಗಿ ನೆರವೇರಿಸಿದರು. ಕುಡಿಯುವ ನೀರು ಪೂರೈಸುವ ತುಂಗಭದ್ರಾ ಯೋಜನೆ, ಕೆರೆಗಳಿಗೆ ನೀರು ಹರಿಸುವ ಭದ್ರಾ ಮೇಲ್ದಂಡೆ, ಎತ್ತಿನಹೊಳೆ ಯೋಜನೆ ಕಾಮಗಾರಿಗಳನ್ನು ಶೀಘ್ರ ಮುಗಿಸಿ ನೀರು ಹರಿಸಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಪಾವಗಡ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ತಾಲೂಕಿನ ಬಹುತೇಕ ಕೆರೆಗಳು ಹೂಳು ತುಂಬಿಕೊಂಡು ಕೆರೆ ಕಟ್ಟೆಗಳು ಶಿಥಿಲಾವಸ್ಥೆ ತಲುಪಿದೆ. ತೂಪುಗಳು ಹಾಳಾಗಿ ಮಳೆ ನೀರು ಕೆರೆಗೆ ಬಂದರೂ ನಿಲ್ಲದೆ ವ್ಯರ್ಥವಾಗಿ ಹೊರಹೋಗ್ತದೆ. ಮುಂದಿನ ದಿನಗಳಲ್ಲಿ ಭದ್ರಾ ಮೇಲ್ದಂಡೆ ಯೋಜನೆಯಡಿ ಕೆರೆಗಳಿಗೆ ನೀರು ಹರಿಸಿದರೂ ಕೆರೆಗಳಲ್ಲಿ ನೀರು ನಿಲ್ಲುವುದಿಲ್ಲ. ಇದರಿಂದ ಸಾವಿರಾರು ಕೋಟಿ ರು ಹಣ ವ್ಯರ್ಥವಾಗಲಿದೆ. ಹೀಗಾಗಿ ಆದ್ಯತೆ ಮೇರೆಗೆ ಕೆರೆ ಕಟ್ಟೆ ತೂಪುಗಳನ್ನು ಸರಿಪಡಿಸಬೇಕು. ಬಗರ್ಹುಕುಂ ಅರ್ಜಿಗಳು ತ್ವರಿತವಾಗಿ ವಿಲೇವಾರಿ ಮಾಡಬೇಕು. ಜಮೀನುಗಳ ಮೂಲಕ ಹಾದುಹೋಗುವ ರಸ್ತೆಗಳಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಓಡಾಡುವ ರೈತರು ಎತ್ತಿನ ಬಂಡಿ ಟ್ರ್ಯಾಕ್ಟರ್ಗಳನ್ನು ಅಡ್ಡಿಪಡಿಸದಂತೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದರು. ತಾಲೂಕು ಘಟಕದ ಅಧ್ಯಕ್ಷ ಪೂಜಾರಪ್ಪ ಮಾತನಾಡಿ, ಭದ್ರಾ ಮೇಲ್ದಂಡೆ ಎತ್ತಿನಹೊಳೆ ಯೋಜನೆಯಿಂದ ಕೆರೆಗಳಿಗೆ ನೀರು ಹರಿಸುವುದಾಗಿ ಕೇವಲ ಭರವಸೆ ನೀಡಲಾಗ್ತದೆ. ದಶಕಗಳು ಕಳೆದರೂ ಯಾವುದೇ ನೀರಾವರಿ ಯೋಜನೆಯಿಂದ ನೀರು ಹರಿಸುತ್ತಿಲ್ಲ. ಹಲವು ವರ್ಷಗಳ ಹಿಂದೆ ತುಂಗಭದ್ರಾ ಯೋಜನೆಗಾಗಿ 2,350 ಕೋಟಿ ರು ಹಣ ಬಿಡುಗಡೆ ಮಾಡಲಾಗಿತ್ತು. ವರ್ಷಗಳು ಕಳೆದರೂ ಕಾಮಗಾರಿ ಮುಕ್ತಾಯವಾಗಿಲ್ಲ. ಕುಡಿಯುವ ನೀರಿಗಾಗಿ ತಾಲೂಕಿನ ಜನತೆ ಸಮಸ್ಯೆ ಎದುರಿಸುತ್ತಿದ್ದಾರೆ ಅಂತ ಆರೋಪಿಸಿದರು. ಎಲ್ಲ ಗ್ರಾಮ ಪಂಚಾಯತಿ ನಗರ ಪಂಚಾಯತಿಗೆ ಒಂದು ನೀರಿನ ಇಟ್ಕೊಂಡು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯ ಸರ್ಕಾರ 2,352 ಕೋಟಿ ಹಣ ಬಿಡುಗಡೆ ಮಾಡಿತು. ಆದರೆ ಇದುವರೆಗೂ ಯಾವುದೇ ಕಾರಣಕ್ಕೂ ಪಾಲ್ಗೊಂಡು 7-5 ವರ್ಷ ಆದರೂ ಕೂಡ ನೀರು ಬಂದಿಲ್ಲ. ನಾವು ಹಿಂದೆ ನಾವು ಕುಡಿಯೋಕೆ ಕೊಡ್ತೀವಿ ಅಂತ ತುರ್ತಾಗಿ ನಾವು ಪಾಲ್ಗೊಂಡು ಕೊಡ್ತೀವಿ. 5-6 ವರ್ಷ ಆದರೂ ನೀರು ಬರೋದಕ್ಕೋಸ್ಕರ ಇವತ್ತು ಬಾಳೋಡ್ಸ್ ಕಡೆ 1,500-1,000 ಅಡಿ ಆಗಿ ಕೂಡ ನೀರು ಸಿಕ್ಕೋದು ಕಷ್ಟ ಆಗೈತೆ. ಸುಮಾರು ಹಳ್ಳಿಗಳಲ್ಲಿ ನೀರಿನ ಭಾಳ ಗಂಭೀರ ಪರಿಸ್ಥಿತಿ ಐತೆ. ನಗರ ಪ್ರದೇಶಕ್ಕೂ ಗಂಭೀರವಾದಂಥ ಪರಿಸ್ಥಿತಿ. ಯಾಕಂದರೆ ಕೂಲಿಯ ನೀರು ಬೇಕೇ ಬೇಕು. ನೀರಿಲ್ಲದೆ ಊಟ ಇಲ್ಲದೆ ಇರ್ಬೋದು, ನೀರು ಇಲ್ಲದೆ ಇರೋಕ್ಕಾಗಲ್ಲ. ಅದರಿಂದ ನಮ್ಮ ಪಾಲ್ಗೊಂಡ ತಾಲೂಕಿನ ಬಗ್ಗೆ 34 ಗ್ರಾಮ ಪಂಚಾಯತಿಗಳಿಗೂ ಮತ್ತು ಪಾಗಡ ನಗರ ಪ್ರದೇಶಕ್ಕೂ ಎಲ್ಲ ಸಂಪೂರ್ಣವಾಗಿ ನಮಗೆ ನೀರು ಬೇಕು ಅಂತಂದು ಈ ಹೋರಾಟ ಅಂದ್ಕೊಂಡಿದ್ವಿ. ಇನ್ನು ಮುಂದೆ ಇನ್ಯಾರೇ ಇಂಜಿನಿಯರ್ ಬಂದು ಮಾತನಾಡಿದರು ಹನುಮಂತರಾಯಪ್ಪನವರು. ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿಯಿಂದ ಶನೇಶ್ವರ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ತಹಶೀಲ್ದಾರ್ ಕಚೇರಿ ಮುಂಭಾಗ ಧರಣಿ ಮಾಡಲಾಯಿತು. ರೈತ ಮುಖಂಡರಾದ ನರಸಪ್ಪ, ಈರಣ್ಣ, ಗಂಗಾಧರ ನಾಯ್ಡು, ರಾಮಾಂಜಿ, ಶಿವು, ನರಸಪ್ಪ, ಹನುಮಂತರಾಯಪ್ಪ, ಗೋವಿಂದಪ್ಪ, ಅಶೋಕ್ ಹಾಗೂ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ ಅಮೋಕ್ ಟಿವಿ ಪಾವಗಡ. ನೆಲಮಂಗಲ ಶಾಸಕರಾದ ಎನ್ ಶ್ರೀನಿವಾಸ್ ಅಧಿಕಾರ ಸ್ವೀಕರಿಸಿದ 8 ತಿಂಗಳಲ್ಲಿ ದಿಟ್ಟ ಕ್ರಮ ಕೈಗೊಂಡಿದ್ದಾರೆ. ಸಾರಿಗೆ ಸಚಿವರಿಗೆ ಮನವಿ ಮಾಡಿ ವಿದ್ಯಾರ್ಥಿಗಳ ಮತ್ತು ನಾಗರಿಕರ ಬಹುದಿನದ ಸಮಸ್ಯೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಏನಿದು ಬಸ್ ಸ್ಟೋರಿ ಅಂತೀರಾ? ಈ ವರದಿ ನೋಡಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರಿನಲ್ಲಿ ಬೆಳಂಬೆಳಗ್ಗೆ ಫೀಲ್ಡ್ಗಿಳಿದ ನೆಲಮಂಗಲ ಶಾಸಕ ಸೋಲೂರು ಹೋಬಳಿಯ ಬಹುದಿನದ ಕನಸು ನನಸು ಮಾಡಲು ದಿಟ್ಟ ಹೆಜ್ಜೆ ಇಟ್ಟಿದ್ದಾರೆ. ಶಾಸಕ ಎನ್ ಶ್ರೀನಿವಾಸ್ ಮಾಧ್ಯಮಗಳೊಂದಿಗೆ ಮಾತನಾಡಿ,
ಸೋಲೂರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆ ಆಗದ ಹಿನ್ನೆಲೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯರು ಹತ್ತಾರು ವರ್ಷಗಳ ಸಮಸ್ಯೆಯನ್ನು ಚುನಾವಣಾ ಪೂರ್ವದಲ್ಲಿ ತಿಳಿಸಿದರು. ಇದೀಗ ಸಾರಿಗೆ ಅಧಿಕಾರಿಗಳ ತಂಡ ಭೇಟಿ ಮಾಡಿ ತಾಂತ್ರಿಕ ಮತ್ತು ಶಾಶ್ವತ ಸಮಸ್ಯೆಗೆ ಮುಕ್ತಿ ನೀಡಿದ್ದೇವೆ. ಇಂದಿನಿಂದ ಸೋಲೂರು ಬಸ್ ನಿಲ್ದಾಣದಲ್ಲಿ ಬಸ್ ನಿಲುಗಡೆಗೆ ಆದೇಶ ಮಾಡಲಾಗಿದೆ. ಎಕ್ಸ್ಪ್ರೆಸ್ ಅನ್ನು ಹೊರತುಪಡಿಸಿ ನಾಗಮಂಗಲ, ಕುಣಿಗಲ್, ತುರ್ವೇಕೆರೆ ಭಾಗದ ಬಸ್ಗಳು ಇನ್ಮುಂದೆ ನಿಲುಗಡೆಯಾಗಲಿದೆ. ತುಮಕೂರು ಡಿಪೋ ಬಸ್ಗಳನ್ನು ಮಾಗಡಿಗೆ ವರ್ಗಾಯಿಸಲಾಗಿದೆ ಅಂತ ತಿಳಿಸಿದರು. ಕಚೇರಿಗೆ ಹೋಗಿ ಸಿ ಟಿ ಎಮ್ ಅವರನ್ನು ನಾನು ವಿನಂತಿ ಮಾಡಿದೆ. ಸಿ ಟಿ ಎಮ್ ಅವರು ಭಾಳ ಈ ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ, ಸರ್ ನಾನೇ ಬರ್ತೀನಿ ಸ್ಪಾಟ್ಗೆ, ಅಲ್ಲಿನ ಸಮಸ್ಯೆ ನೀವು ಹೇಳ್ತಾ ಇರೋದಂಥದ್ದು ನೋಡಿದ್ರೆ ನಾನೇ ಕಣ್ಣಾರ ನೋಡಬೇಕು, ಅದನ್ನು ಬಂದು ಸೆಟ್ರೇಟ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು. ಅದೇ ರೀತಿ ಇವತ್ತು ಬಂದಿದ್ದಾರೆ. ನಾನು ಅವರಿಗೆ ಧನ್ಯವಾದಗಳನ್ನು ಸೋಲೂರು ಹೋಬಳಿಯ ಜನತೆಯ ಪರವಾಗಿ ಒಬ್ಬ ಈ ಕ್ಷೇತ್ರದ ಸೇವಕನಾಗಿ ಸಲ್ಲಿಸ್ತೀನಿ. ಧನ್ಯವಾದಗಳನ್ನು ಸಲ್ಲಿಸಿ ಅವರು ಇಲ್ಲಿನ ಬಸ್ಸು ಒಳಗಡೆ ಬರಲಿಕ್ಕೆ ಏನು ತೊಂದರೆ ಆಗ್ತದೆ, ಒಳಗಡೆ ಬಂದು ಹೊರಗಡೆ ಹೋಗಲಿಕ್ಕೆ ಸ್ವಲ್ಪ ಸಹಕರಿಸಬೇಕು. ಇಲ್ಲಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಅಡ್ಡ ಇದೆ, ಲೈಟ್ ಕಂಬ ಅಡ್ಡ ಇದೆ, ಬ್ಯಾರಿಕೇಡ್ಗಳು ಅಡ್ಡ ಇದ್ದಾವೆ ಅಂತ ಹೇಳಿದ್ದಾರೆ. ಅದನ್ನು ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈಗಾಗಲೇ ದೂರವಾಣಿಯಿಂದ ನಾನು ಮಾತನಾಡಿ ಅದನ್ನು ಬಗೆಹರಿಸ್ಲಿಕ್ಕೆ ಹೇಳಿದ್ದೀನಿ. ಆ ಸಮಸ್ಯೆ ಬಗೆಹರಿದ ತಕ್ಷಣ ಈ ಬಸ್ ಸ್ಟ್ಯಾಂಡು ರಾಮನಗರ ಡಿವಿಷನ್ನಿಂದ ಎಕ್ಸಿಕ್ಯೂಟ್ ಆಯ್ತಾ ಇತ್ತು ಇಷ್ಟು ವರ್ಷಗಳ ಕಾಲ. ಈಗ ಕುಣಿಗಲ್ ಡಿವಿಷನ್ಗೆ ಎಕ್ಸಿಕ್ಯೂಟ್ ಮಾಡಿ ಕಂಟ್ರೋಲ್ ಪಾಯಿಂಟ್ ಮಾಡಿ ಈ ಹೈವೇಯಲ್ಲಿ ಸಂಚರಿಸ್ತಕ್ಕಂಥ ನಾಗಮಂಗಲ ಇರ್ಬೋದು, ನಮ್ಮ ಚನ್ನರಾಯಪಟ್ಟಣ ಇರ್ಬೋದು, ತುರುವೇಕೆರೆ ಇರ್ಬೋದು, ಕುಣಿಗಲ್ ಇರ್ಬೋದು, ಹಾಸನ ಇರ್ಬೋದು, ಇಷ್ಟು ಡಿಪೋಗಳ ಬಸ್ಸುಗಳಿಗೆ ಹುದೂರು ಸೋಲೂರು ಬಸ್ ಸ್ಟಾಪ್ ಒಳಗಡೆ ಪ್ರವೇಶವನ್ನು ಮಾಡಲಿಕ್ಕೆ ಎಕ್ಸ್ಪ್ರೆಸ್ಸನ್ನು ಹೊರತುಪಡಿಸಿ ಅವರು ನಿಯಮಗಳಿಗೆ. ಸೋಲೂರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ ನಾಗರುದ್ರ ಶರ್ಮಾ ಮಾತನಾಡಿ, ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರಿಂದ ಸಂತಸ ಉಂಟಾಗಿದೆ. 10-15 ವರ್ಷಗಳ ಸಮಸ್ಯೆಗೆ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿಗೆ ಶಾಸಕ ಎನ್ ಶ್ರೀನಿವಾಸ್ ಮನವಿ ಹಿನ್ನೆಲೆ ಅನುಕೂಲವಾಗಿದೆ. ಸಾರಿಗೆ ಮುಖ್ಯಾಧಿಕಾರಿ ಅತೋನಿ ಅವರನ್ನ ಕರೆತಂದು ಸಮಸ್ಯೆ ಬಗೆಹರಿಸಿದ ಶಾಸಕರಾದ ಎನ್ ಶ್ರೀನಿವಾಸ್ ರವರಿಗೆ ಧನ್ಯವಾದ ತಿಳಿಸಿದರು. ಬರುತ್ತೆ ಇವೆಲ್ಲ ಸಾರ್ವಜನಿಕರ ಪರವಾಗಿ ಶಾಸಕರು ನಮಗೆ ತುಂಬಾ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಹಿಂದೆ ಇದ್ದಂಥ ಶಾಸಕರಿಗೂ ಕೂಡ ಹಲವಾರು ಬಾರಿ ನಾವು ಈ ಮನವಿಯನ್ನು ಮಾಡಿದ್ವಿ. ಕಾರ್ಯಕರ್ತರಾಗಿ ಜನಸಾಮಾನ್ಯರಿಂದ ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂತೇಳಿ ಅದಕ್ಕೇನೋ ಅವರು ಒತ್ತು ಕೊಡಲಿಲ್ಲ, ಅದಕ್ಕೆ ಗಮನವೂ ಕೊಡಲಿಲ್ಲ. ಜನಸಾಮಾನ್ಯರು 15 ವರ್ಷಗಳಿಂದ ಇದೇ ಸಮಸ್ಯೆನ ಅನುಭವಿಸ್ಕೊತ ಬಂದಿದ್ದರು. ಈಗ ಅದಕ್ಕೊಂದು ಪರಿಹಾರ ಸಿಗೋವಂಥ ಹಂತಕ್ಕೆ ಬಂದಿದೆ. ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ, ಪ್ರಯಾಣಿಕರಿಗೆ, ಎಲ್ಲರಿಗೂ ಕೂಡ ಇದರಿಂದ ಅನುಕೂಲ ಆಗ್ತದೆ. ಇದನ್ನು ಮಾಡೇ ತೀರ್ತಾರೆ ಶಾಸಕರು, ಆ ಭರವಸೆ ನಮಗಿದೆ. ಅದಕ್ಕೆ ಕಾರಣ ಇಷ್ಟೇ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಬೇಕಾದಂಥ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳೋದ್ರಲ್ಲಿ ನಾವು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ರೆ ಜನಸಾಮಾನ್ಯರ ಬಳಿಗೆ ಅಧಿಕಾರಿಗಳೇ ಬಂದು ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಈ ಒಂದು ಶಾಸಕರನ್ನ ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಇದೇ ನಿದರ್ಶನ ಅಂತ ನಾನು ಭಾವಿಸ್ತೀನಿ. ಈ ವೇಳೆ ಕಾಂಗ್ರೆಸ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಸಿಆರ್ ಗೌಡ, ನಾಗರುದ್ರ ಶರ್ಮಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಸ್ವಾಮಿ, ನಾಗರಾಜು, ನೂರಾರು ಸ್ಥಳೀಯ ಮುಖಂಡರು, ವಿದ್ಯಾರ್ಥಿಗಳು ಶಾಸಕರಿಗೆ ಸಾಥ್ ನೀಡಿದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ಜ್ಞಾನ ದೇಗುಲುವಿದು ಕೈಮುಗಿದು ಒಳಗೆ ಬನ್ನಿ ಎನ್ನುವ ಕುವೆಂಪು ಅವರ ಅರ್ಥಪೂರ್ಣ ವಾಕ್ಯವನ್ನು ರಾಜ್ಯ ಸರ್ಕಾರ ಬದಲಾಯಿಸಲು ಹೊರಟಿರುವುದನ್ನು ಖಂಡಿಸಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಎಬಿವಿಪಿ ಕಾರ್ಯಕರ್ತರು ತಹಸೀಲ್ದಾರ್ ಮೂಲಕ ಸಿಎಂಗೆ ಮನವಿ ಸಲ್ಲಿಸಿದ್ದಾರೆ. ಎಬಿವಿಪಿಯ ಮಾನ್ವಿ ತಾಲೂಕು ಸಂಚಾಲಕ ಅಂಬೋ ನಾಯಕ ಮಾತನಾಡಿ, ರಾಜ್ಯ ಸರ್ಕಾರ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲವೊಂದು ಕ್ಷುಲ್ಲಕ ಕಾರಣವನ್ನು ಮುಂದಿಟ್ಟುಕೊಂಡು ಗೊಂದಲವನ್ನು ಸೃಷ್ಟಿ ಮಾಡಲು ಹೊರಟಿದೆ. ರಾಷ್ಟ್ರಕವಿ ಕುವೆಂಪು ಅವರ ವಾಕ್ಯವನ್ನು ತಿರುಚಿ ಸರ್ಕಾರ ವಿದ್ಯಾರ್ಥಿಗಳ ಸಮುದಾಯಕ್ಕೆ ಯಾವ ಸಂದೇಶವನ್ನು ಕೊಡಲು ಹೊರಟಿದೆ ಎಂಬುದು ರಾಜ್ಯದ ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ. ವಿದ್ಯೆಯನ್ನು ಕಲಿಯಲು ಬರುವ ವಿದ್ಯಾರ್ಥಿಗಳಲ್ಲಿ ಇರಬೇಕಾದದ್ದು ಶ್ರದ್ಧೆ, ಜ್ಞಾನಕ್ಕೆ ಶರಣಾಗುವ ಗುಣ ಇರಬೇಕು. ಇದು ಗುಲಾಮತನವಲ್ಲ, ವಿನಯ ಪ್ರಶ್ನಿಸುವ ಮನೋಭಾವನೆ ಹುಟ್ಟಬೇಕಾದದ್ದು ಕಲಿಕೆ ಪೂರ್ಣಗೊಂಡ ನಂತರ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಗುಡುಗಿದ್ರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾನವಿ ವತಿಯಿಂದ ಮನವಿ ಏನೆಂದರೆ, ಈಗ ಕರ್ನಾಟಕದಲ್ಲಿರುವಂಥ ಮೊರಾರ್ಜಿ ದೇಸಾಯಿ ಹಾಗೂ ಕಿತ್ತೂರು ರಾಣಿ ಮತ್ತು ಅಟಲ್ಜಿ ಸ್ಕೂಲ್ಗಳಲ್ಲಿ ಅಂದರೆ ಗೋಡೆ ಬರಹ ಜ್ಞಾನ ದೇಗುಲವಿದು ಕೈಮುದು ಒಳಗೆ ಬಂದಂಥ ಕುವೆಂಪು ಅವರ ಅರ್ಥಪೂರ್ಣ ವಾಕ್ಯವನ್ನು ಸರ್ಕಾರ ಇದನ್ನು ಬದಲಾಯಿಸಲು ಹೊರಟಿದೆ. ಏನೆಂದು ಬದಲಾಯಿಸಲು ಹೊರಟಿದೆ ಅಂದರೆ, ಜ್ಞಾನ ದೇಗುಲವಿದ್ದು ಧೈರ್ಯವಾಗಿ ಪ್ರಶ್ನಿಸಿ ಎಂಬ ವಾಕ್ಯವನ್ನು ವಿದ್ಯಾರ್ಥಿಗಳಲ್ಲಿ ಒಂಥರ ಟೆರರಿಸ್ಟ್ ಥರ ಮಾಡಿ ಅಂತ ಆ ಥರ ವಿದ್ಯಾರ್ಥಿಗೆ ಗರಡೆ ಹಬ್ಬಿಸಿದಂಥ ಸರ್ಕಾರ
ವಿದ್ಯಾರ್ಥಿಗಳನ್ನು ಸ್ವಲ್ಪ ಟೆರೆಸ್ಟ್ದಲ್ಲಿ ಒಪ್ಸಕ್ಕೆ ಇದು ಮಾಡಕತ್ತೈತೆ. ಅದಕ್ಕೋಸ್ಕರ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಮನವಿ ಏನಂದರೆ, ಇವರಿಗೆ ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ ಬೆಂಗಳೂರು, ಇವರ ಮುಖಾಂತರ ಮಾನ್ಯ ತಹಸೀಲ್ದಾರರವರು ಹಾಗೂ ತಾಲೂಕು ದಂಡಾಧಿಕಾರಿಗಳು ಮನವಿ ವಿಷಯ ಜ್ಞಾನ ದೇಗುಲವೆದು ಕೈಮುದು ಒಳಗೆ ಬನ್ನಿ ಎನ್ನುವ ಕುವೆಂಪು ಅವರ ಅರ್ಥಪೂರ್ಣ ವಾಕ್ಯವನ್ನು ಬದಲಾಯಿಸಲು ಹೊರಟಿರುವ ರಾಜ್ಯ ಸರ್ಕಾರದ ನಡೆ ಖಂಡಿಸಿ ಪ್ರತಿಭಟನೆ ಕರೆ. ಕರ್ನಾಟಕ ಸರ್ಕಾರವು ರಾಜ್ಯದ ಶಾಲಾ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಕೆಲವೊಂದು ಕ್ಷುಲ್ಲಕ ಕಾರಣಗಳನ್ನು ಮುಂದಿಟ್ಟುಕೊಂಡು ಗೊಂದಲವನ್ನು ಸೃಷ್ಟಿ ಮಾಡುತ್ತಿದೆ. ಸಮಾಜ ಕಲ್ಯಾಣ ಇಲಾಖೆ ಅಧೀನದಲ್ಲಿ ಬರುವ ಶಾಲೆಗಳಲ್ಲಿ ಪರಂಪರೆಯಿಂದ ನಡೆದುಕೊಂಡು ಬಂದಿದ್ದ ಸರಸ್ವತಿ, ಗಣಪತಿ ಮೊದಲಾದ ರೀತಿಯ ಧಾರ್ಮಿಕ ಪೂಜೆಗಳನ್ನು ಮಾಡುವುದನ್ನು ನಿಷೇಧ ಮಾಡಿ ಗೊಂದಲವನ್ನು ಸೃಷ್ಟಿ ಮಾಡಿತ್ತು. ಸಾರ್ವಜನಿಕರ ಪ್ರತಿಭಟನೆಗೆ ಮಣಿದು ಆ ಆದೇಶವನ್ನು ಹಿಂತೆಗೆದುಕೊಂಡಿದ್ದ ಸರ್ಕಾರ ಈಗ ಮತ್ತೆ ಅದೇ ವಸತಿ ಶಾಲೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕುವೆಂಪು ಅವರ ವಾಕ್ಯ ಜ್ಞಾನ ದೇಗುಲವಿದು ಕೈಮುಗಿದು ಒಳಗೆ ಬನ್ನಿ ಎನ್ನುವ ಘೋಷಣೆಯನ್ನು ಬದಲಾವಣೆ ಮಾಡಿ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೇರಳದ ವೈನಾಡಿನಲ್ಲಿ ಆನೆ ದಾಳಿಗೆ ಬಲಿಯಾದ ವ್ಯಕ್ತಿಯ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಪರಿಹಾರ ನೀಡಲು ಆದೇಶ ಹೊರಡಿಸಿದೆ. ಹಾಸನ ಜಿಲ್ಲೆಯ ಬೇಲೂರಿನಲ್ಲಿ ಪುಂಡಾಟ ನಡೆಸುತ್ತಿದ್ದ ಮಕ್ನ ಹೆಸರಿನ ಆನೆಯನ್ನ ಅರಣ್ಯ ಇಲಾಖೆ 2023 ನವೆಂಬರ್ನಲ್ಲಿ ಸೆರೆ ಹಿಡಿದು ಬಂಡೀಪುರದ ಮೂಲೆಹೊಳೆ ಅರಣ್ಯಕ್ಕೆ ರೇಡಿಯೋ ಕಾಲರ್ ಅನ್ನು ಅಳವಡಿಸಿ ಸ್ಥಳಾಂತರ ಮಾಡಲಾಗಿತ್ತು. ರೇಡಿಯೋ ಕಾಲರ್ ಅಳವಡಿಸಿದ ಈ ಆನೆಯು ಅರಣ್ಯ ಪ್ರದೇಶಕ್ಕಿಂತ ಜನವಸತಿ ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸುತ್ತಿತ್ತು. ಈ ಆನೆಯನ್ನು ಕಾಡಿಗಟ್ಟುವುದು ಅರಣ್ಯ ಸಿಬ್ಬಂದಿಗೆ ಸವಾಲಾಗಿತ್ತು. ಸ್ವಲ್ಪ ದಿನಗಳ ನಂತರ ಈ ಆನೆಯು ನೆರೆಯ ವೈನಾಡಿನತ್ತ ತೆರಳಿ ಅಜೀಶ್ ಎಂಬುವರನ್ನ ಕೊಂದು ಹಾಕಿತ್ತು. ಸೋಮವಾರ ವೈನಾಡಿನಲ್ಲಿ ಸಂಸದ ರಾಹುಲ್ ಗಾಂಧಿ ಸಭೆ ನಡೆಸಿದ ನಂತರ ಕಾಂಗ್ರೆಸ್ ಮುಖಂಡ ಕೆಸಿ ವೇಣುಗೋಪಾಲ್ ರಾಜ್ಯ ಸರ್ಕಾರಕ್ಕೆ ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ 15 ಲಕ್ಷ ಪರಿಹಾರ ಪ್ರಕಟಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ಗುಬ್ಬಿ ವೀರಣ್ಣನವರ ರಂಗ ಪರಂಪರೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಸರ್ಕಾರ ಪ್ರಾರಂಭಿಸಿದ ಡಾಕ್ಟರ್ ಗುಬ್ಬಿ ವೀರಣ್ಣ ಟ್ರಸ್ಟ್ಗೆ ದಶಮಾನದ ಸಂಭ್ರಮ ಹಿನ್ನೆಲೆ ನಾಟಕೋತ್ಸವ ಆಯೋಜಿಸಿದ್ದು, ಕಲಾ ಪ್ರೋತ್ಸಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂತ ಮನವಿ ಮಾಡಲಾಯಿತು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಟ್ರಸ್ಟಿ ಕಾಡಶೆಟ್ಟಿ ಸತೀಶ್, ನಾಟಕರತ್ನ ಗುಬ್ಬಿ ವೀರಣ್ಣ ಅವರು ಅಂದಿನ ಕಾಲದಲ್ಲಿಯೇ ವಿನೂತನ ರಂಗ ಪ್ರಯೋಗ ಮಾಡಿದರು. ಅವರ ಹೆಸರು ವಿಶ್ವವ್ಯಾಪಿ ಪಸರಿಸಿದೆ. ಆದರೆ ಅವರ ಹುಟ್ಟೂರು ಗುಬ್ಬಿಯಲ್ಲಿ ರಂಗ ಚಟುವಟಿಕೆ ನಡೆದಿಲ್ಲ ಎಂಬ ದೂರು ಬಂದಾಗ ತಕ್ಷಣ ಕಾರ್ಯಪ್ರವೃತ್ತರಾದ ಅಂದಿನ ರಾಜ್ಯಸಭಾ ಸದಸ್ಯರಾಗಿದ್ದ ಬಿಜಯಶ್ರೀ ಅವರ ಶ್ರಮದ ಫಲ ಸುಸಜ್ಜಿತ ರಂಗಮಂದಿರ ಸಿದ್ಧವಾಯಿತು. ಅದರ ಜೊತೆಗೆ ನಿರಂತರ ನಾಟಕೋತ್ಸವ, ಬೇಸಿಗೆ ಶಿಬಿರ, ಸಂಗೀತೋತ್ಸವ, ಜಾನಪದ ಕಲೋತ್ಸವ, ಹೀಗೆ ಅನೇಕ ಚಟುವಟಿಕೆ ಸಹ ನಡೆಸಿದರು. ಕೋವಿಡ್ ನಂತರದಲ್ಲಿ ನಿಂತಿದ್ದ ಬೇಸಿಗೆ ಶಿಬಿರ 10 ಏಪ್ರಿಲ್ ನಡೆಸಲಾಗುವುದು ಅಂತ ತಿಳಿಸಿದರು. ಮೂಲಕ ಇನ್ನು ಮುಂದಿನ ಪೀಳಿಗೆಗೆ ಆ ತಲೆಮಾರಿನ, ಇವತ್ತು ಲಕ್ಷ್ಮಣ್ ದಾಸ್ ಸರ್ ಬಿಟ್ಟರೆ ಯಾರು ಇಲ್ಲ, ಇವರು ನಮ್ಮ ಪರಮಶಿವನವರಿದ್ದರು, ಅವರಿರೋ ತನಕ ಅದನ್ನು ಹೇಳಿದ್ರು. ಈಗ ಕೊನೆಯ ಕೊಂಡಿ ನಂತರ ಲಕ್ಷ್ಮಣ್ ದಾಸ್ ಸರ್ ಒಬ್ಬರಿಗೆ ಇವತ್ತು ಆ ಗೀತೆಗಳು, ವೃತ್ತಿ ರಂಗಭೂಮಿಯ ಗೀತೆಗಳಿರೋದು, ಅದರಲ್ಲಿ ಈಗ ಗುರುಗಳ ಮೂಲಕ ಅದನ್ನು ಮುಂದಿನ ತಲೆಮಾರಿಗೆ ತಲುಪಿಸೋ ಕೆಲಸವನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಇವತ್ತಿನ ನಾಟಕೋತ್ಸವವು ಭಾಳ ವೈವಿಧ್ಯವಾಗಿದೆ. ಇದರಲ್ಲಿ ಮಹಿಳಾ ಪರವಾದ ಒಂದು ನಾಟಕ ಇದೆ, ನಾಗಲಾಂಬಿಕೆ, ದಲಿತರ ಪರವಾದಂಥ ಅವರ ನೋವುಗಳನ್ನು, ನೆಲದ ಧ್ವನಿಯನ್ನು ಕೇಳಿಸುವ ಪಂಚಮ ಪದ, ಅದು ಭಾಳ ತುಂಬ ಅದ್ಭುತವಾದಂಥ ಒಂದು ಮಾಡರ್ನೈಸ್ಡ್ ಕಂಪೋಸಿಷನ್ನು. ಲಕ್ಷ್ಮಣ್ಣನ ತಂಡ, ಚಂದ್ರಶೇಖರ್ ಎಲ್ಲ ಹುಡುಗರು ಭಾಳ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಆ ರಂಗಗೀತೆಗಳೇನು ದಲಿತರ ನೋವಿಗಾಗಿ ಬಂದಂಥ ಗೀತೆಗಳನ್ನ ಇಟ್ಕೊಂಡಂತೆ ಮಾಡಿರುವಂಥದ್ದು. ಆಮೇಲೆ ರೈತ ಪರ್ವ, ಇವತ್ತೇನು ಭಾಳ ದೊಡ್ಡ ಚರ್ಚೆ ಎಲ್ಲ ಕಡೆ ಆಗ್ತಿದೆ, ಅವತ್ತಿನ ಚಳುವಳಿ ಹೇಗೆ ಹುಟ್ಟಿತು ಅಂತ. ಆ ನಾಟಕವೂ ತುಂಬ ಚೆನ್ನಾಗಿದೆ. ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರನ್ನ ರಂಗದ ಮೇಲೆ ತುಂಬ ಚೆನ್ನಾಗಿ ತಂದಿದ್ದಾರೆ. ಸಂಪತ್ ಅವರಂತೂ ನಾವು ನಾಟಕ ನೋಡಿದ್ದೀವಿ. ಈ ನಮಗದು ನಾವೆಲ್ಲ ಅವ್ರನ್ನ ನೇರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗಿರಲ್ಲ, ಬಟ್ ರಂಗದ ಮೇಲೆ ನೋಡಿದಾಗ ಯು ಫೀಲ್ ಇಟ್. ಅವ್ನು ನಿಜವಾಗ್ಲೂ ನಂಜುಂಡ ಸ್ವಾಮಿ ಅವ್ರು ಈಗಿದ್ರ, ಇಷ್ಟು ಗಟ್ಟಿಗಿರಿದ್ದ, ಇಷ್ಟು ಧೈರ್ಯವಾಗಿ ಸರ್ಕಾರನ ಎದುರಾಗ್ತಾತಿದ್ರ, ರೈತರ ಪರವಾಗಿದ್ರ ಅಂತ. ಯಾಕಂದ್ರೆ ಭಾಳ ಪ್ರಮುಖ ಆಗ್ತಾರೆ ನಂಜುಂಡ ಸ್ವಾಮಿ ಅವರಂದ್ರೆ ರೈತರು ಸಂಘಟನೆ ಆಗ್ಬೋದು ಅಂತ ತೋರಿಸ್ಕೊಟ್ಟರು. ಆಮೇಲೆ ರೈತರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಘಟನೆ ಆಗ್ಬೋದು ಅಂತ ತೋರಿಸ್ಕೊಟ್ಟರು. ಅದು ಕರ್ನಾಟಕದನ್ನೆಲ್ಲ ಭಾಳ ದೊಡ್ಡ ಪ್ರಯೋಗವನ್ನು ಮಾಡಿದೆ. ಅದು ನಾಟಕ ಇಲ್ಲಿ ಆಗ್ತದೆ. ಇನ್ನೆರಡು ಪೌರಾಣಿಕ ನಾಟಕಗಳು, ಒಂದು ಪ್ರಚಂಡ ರಾವಣ, ಅದು ಭಾಳ ದೊಡ್ಡ ಕಣಗಾಲ್ ಪ್ರಭಕಲ್ ಶಾಸ್ತ್ರಿ ಅವರ ನಾಟಕ, ಅದು ರಾವಣನ ಅನ್ನ ಬೇರೆ ರೀತಿ ತೋರಿಸಿದಂಥ ನಾಟಕ. ಇದೇ ತಿಂಗಳ 22-27 ಒಟ್ಟು 6 ದಿನಗಳ ಕಾಲ ನಾಟಕೋತ್ಸವ ಆಯೋಜನೆ ಮಾಡಲಾಗಿತ್ತು. ಫೆಬ್ರವರಿ 22 ಸಂಜೆ 6:30 ನಾಟಕೋತ್ಸವವನ್ನು ಖ್ಯಾತ ನಾಟಕಕಾರ ಡಾಕ್ಟರ್ ರಾಜಪ್ಪ ದಳವಾಯಿ ಉದ್ಘಾಟಿಸಲಿದ್ದು, ಗುಬ್ಬಿ ವೀರಣ್ಣ ಪ್ರಶಸ್ತಿಗೆ ಭಾಜನರಾಗಿರುವ ಗುಬ್ಬಿ ತಾಲೂಕು ಮತ್ತಿಘಟ್ಟ ಗ್ರಾಮದ ಚನ್ನಬಸವಯ್ಯನವರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿದ್ದು, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಬ್ಯಾಂಕ್ ಮ್ಯಾನೇಜರ್ ಎಸ್ವಿ ಚಕ್ರಪಾಣಿ, ವಕೀಲರ ಸಂಘದ ಅಧ್ಯಕ್ಷ ಬಿಎಸ್ ಚಿದಾನಂದಮೂರ್ತಿ ಭಾಗವಹಿಸಲಿದ್ದಾರೆ. ಪ್ರಸನ್ನ ದೊಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.
ಕೌಟುಂಬಿಕ ಕಲಹ ಹಿನ್ನೆಲೆ ಗೌರಿಬಿದನೂರು ನಗರದ ನೆಹರೂಜಿ ಕಾಲೋನಿಯ ನಿವಾಸಿ ಮಂಜುನಾಥ್ ದಂಪತಿ ಗಲಾಟೆ ಮಾಡಿಕೊಂಡಿದ್ದು ಜಗಳ ತಾರಕಕ್ಕೇರಿ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ನೆಹರೂಜಿ ಕಾಲೋನಿಯ ನಿವಾಸಿ ಮಂಜುನಾಥ್ ಹಾಗೂ ಸ್ವಪ್ನ ಗಲಾಟೆ ಮಾಡಿಕೊಂಡಿದ್ದು ಜಗಳ ತಾರಕಕ್ಕೇರಿ ಕತ್ತು ಕೊಯ್ದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಮಂಜುನಾಥ್ ಸ್ಥಿತಿ ಚಿಂತಾಜನಕವಾಗಿದ್ದು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಪ್ರಾಥಮಿಕ ಚಿಕಿತ್ಸೆಯನ್ನು ಕೊಡಿಸಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.